टी रघुमूर्ति चळ्केरे जलसंपन्मूल सचिवरल्लि 162ने प्रश्न केळि सन्मान सभाध्यक्षर उत्तर ओदगिसलागिदे सन्मान सभाध्यक्षरे उत्तर कोट्टिद्दारे इदु चळ्केरे क्षेत्रक्के संबंधिसिदंते इन्नु गोसिकेरे वडेरळ्ळि इदक्के वेदावती नदिगे ब्रिड्ज कम ब्यारेज मंजूरु माडबेकंत हेळि 19-20ने सालिनल्लि इदु बजेटल्लि सेरिरतक्कंत कामगारी इदु एनु ई सरकार बंद मेले ईगागले 3 वर्ष 3.5 वर्ष कळीतदे अवर उत्तर ऐन हेळ्तिद्रे एल्ल अडमिनिस्ट्रेटिव अप्रूवल आग अंत बंदित्तु आर्थिक इलाखेनल्लि इदु निंतिदे मुंदे तगोळ्तीवि अंत हेळि बहुश सभाध्यक्षरे नानु ई संदर्भदल्लि ईग मुख्यमंत्री माताडंत संदर्भदल्लि हेळिद्रु बहुश यादे सरकार इरलि ಯಾವುದೇ ಪಕ್ಷದ ಸರ್ಕಾರ ಇರಲಿ ಕಾಮಗಾರಿಗಳನ್ನು ಆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಯಾ ಪಕ್ಷಕ್ಕೆ ಯಾರೆಲ್ಲ ಆ ಸರ್ಕಾರದಲ್ಲಿರ್ತಾರೆ ಅವರಿಗೆ ಇನ್ನೋವೇಟಿವ್ ಆಗಿ ಹೆಚ್ಚಿನದಾಗಿ ಅನುದಾನಗಳು ಕೊಡ್ತಾರೆ ಕಾಮಗಾರಿಗಳನ್ನು ಮಂಜೂರು ಆಗ್ತಾರೆ ಮಾಡ್ತಾರೆ ಆದರೆ ಸಂದರ್ಭದಲ್ಲಿ 3.5 ವರ್ಷದಿಂದ ಏನು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 6 ಕ್ಷೇತ್ರಗಳು ಬರ್ತದೆ ಬೇರೆ 5 ಕ್ಷೇತ್ರಗಳಿಗೆ ಯಾವುದೇ ಅನುದಾನ ಕೊರತೆ ಇರಲ್ಲ ಫೈನಾನ್ಷಿಯಲ್ ಇಡೀ ರಾಜ್ಯದಲ್ಲೇ ಬಹುಶಃ ಎಲ್ಲ ನಮ್ಮೇನು ಶಾಸಕರು ಇದ್ದೀವಿ ನಾವೆಲ್ಲ ಆಡಳಿತ ಪಕ್ಷದಲ್ಲಿರ್ತಕ್ಕಂಥವ್ರಿಗೆ ನಾವು ನಮ್ಮ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಬಯಲ ಕೆಲಸಗಳು ಮಾಡ್ಕೊಂಡಿದ್ವಿ ಜಾಸ್ತಿ ಮಾಡಿದ್ವಿ ಆದರೆ ಈ ಸಂದರ್ಭದಲ್ಲಿ 25 ಕೋಟಿ ಅನುದಾನ ಯಾವಾಗ ಮಂಜೂರಾಯಿತು ಬಜೆಟಲ್ಲಿ ಬಂದಿರೋದು 19-20ರಲ್ಲಿ ಈಗ ನಾವು ಯಾವಾಗ ಇದ್ವಿ 22-23 ನಾನು ಕಾಂಗ್ರೆಸ್ ಪಕ್ಷದ ಶಾಸಕ ಬಹುಶಃ ಇದನ್ನು ಎಲ್ಲರಿಗೂ ಅರ್ಥ ಆಗ್ತದೆ ಇದು ನಮಗೆ ಮಾತ್ರ ಅನುದಾನ ಇರೋದಿಲ್ವಾ ಆ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರಿಗೆ ಹೋಗಲಿ ಆ ಬ್ಯಾರೇಜ್ ಕಟ್ಟಿದ್ರೆ ಬರೀ ಕಾಂಗ್ರೆಸ್ ಪಕ್ಷದವರು ಅಥವಾ ಬೇರೆ ಪಕ್ಷದವರು ಅಡ್ಡಾಡ್ತಾರೆ ಅದರಲ್ಲಿ ಇದು ಉದ್ದೇಶ ಇದನ್ನು ಸ್ಪಷ್ಟವಾಗಿ ಹೇಳಬೇಕು ಇದನ್ನ ಈ ರೀತಿಯಾಗಿ ಮುಂದುವರಿಸುವಂತ ಕೆಲಸ ಮಾಡಬಾರದು ಯಾಕಂದ್ರೆ ಇದೊಂದೇ ಕೆಲಸ ಅಲ್ಲ ಬೇರೆ ಬೇರೆ ಕೆಲಸ ಇದಾವೆ ಇದೇ ರೀತಿಯಾಗಿ ಮುಂದುವರಿ ಇರ್ತಾವಲ್ಲ 4 ವರ್ಷ ಆಯ್ತು ಉಪಪ್ರಶ್ನೆ ಕೇಳಿದ್ರಿ ಭಾಷಣ ಮಾಡ್ತಾ ಇದ್ರೆ ನಾನು ಇಲ್ಲಿ ಹೆಂಗ್ ನಡೆಸೋದು ಉಪಪ್ರಶ್ನೆ ಕೇಳಬೇಕು ಈಗ ಹೇಳ್ತಾರೆ ಸಚಿವರು ಕೇಳಿ ಸನ್ಮಾನ್ಯ ಸಭಾಧ್ಯಕ್ಷರ 25 ಕೋಟಿ ರೂಪಾಯಿ ಅನುದಾನ ಬಜೆಟ್ ನಲ್ಲಿ ಒದಗಿಸಿರಲಿಲ್ಲ ಬಜೆಟ್ ಭಾಷಣದಲ್ಲಿ ಘೋಷಣೆ ಆಗಿರತಕ್ಕಂತ ಯೋಜನೆ ಇದು ಬಜೆಟ್ ಭಾಷಣದಲ್ಲಿ ಘೋಷಣೆ ಆಗಿರತಕ್ಕಂತದ್ದು ಬಜೆಟ್ ಕೊಟ್ಟಿರಲಿಲ್ಲ ಇದಕ್ಕೆ ಅದಕ್ಕೆ ನಾನು ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ ನಾವು ತಾರತಮ್ಯ ಮಾಡತಕ್ಕಂತ ಪ್ರಶ್ನೆ ಇಲ್ಲ ಬ್ರಿಡ್ಜ್ ಕಮ್ ಬ್ಯಾರೇಜ್ ತಗೊಳ್ಬೇಕಂತ ನಮಗೂ ಇದೆ ನಮಗೆ ಗೊತ್ತಿದೆ ಹಣಕಾಸಿನ ಲಭ್ಯತೆ ಮೇಲೆ ಮಾಡ್ತೀವಿ ಅಂತ ಯಾಕೆ ಹೇಳಿದೆ ಅಂದ್ರೆ ಅಧ್ಯಕ್ಷರೇ ನಮ್ಮ ಇಲಾಖೆ ಉತ್ತರ ಕೇಳ್ರಿ ಮೊದಲು ಉತ್ತರ ಕೇಳಲಿಲ್ಲ ಅಂದ್ರೆ ಏನು ಮಾಡಕ್ಕೆ ಆಗೋದಿಲ್ಲ ಉತ್ತರ ಕೇಳಬೇಕು ಕೇಳಿ ಕೇಳಿ ನಾನು ಹೇಳ್ತೇನೆ ಕೇಳಿ ಪೂರ ಇಲ್ಲ ಸರ್ ಅಲ್ಲ ಉತ್ತರ ಹೇಳೋದು ಕೇಳ್ರಿ ಅಂದ್ರೆ ಅವ್ರದ್ದು ಪ್ರತ್ಯೇಕ ಪ್ರಶ್ನೆ ಕೇಳ ಸುಮ್ಮನೆ ಗದ್ದಲ ಮಾಡಿದ್ರೆ ಅವ್ರು ಪೂರ್ಣ ಉತ್ತರ ಹೇಳಿದ ಮೇಲೆ ಆಮೇಲೆ ಅನುಮಾನಗಳಿದ್ರೆ ಕೇಳಿ ಎದ್ರ ಕೇಳಿ ಕೇಳಿ ಹೇಳ್ತೇನೆ ಮಾನ್ಯ ಸಭಾಧ್ಯಕ್ಷರ ನಮ್ಮ ಇಲಾಖೆಗೆ ಪ್ರತಿ ವರ್ಷ ಬಜೆಟ್ನಲ್ಲಿ ಹಣ ಸಿಗ್ತಕ್ಕಂಥದ್ದು 15-16 ಸಾವಿರ ಕೋಟಿ ಇತ್ತು ಈಗ 17-18 ಸಾವಿರ ಕೋಟಿ ಈಗ 18-19 ಸಾವಿರ ಕೋಟಿಗೆ ಬಂದಿದೆ ಬಜೆಟ್ ಪ್ರತಿ ವರ್ಷ ನೀರಾವರಿ ಇಲಾಖೆಗೆ ಅನುದಾನ ಸಿಗ್ತಕ್ಕಂಥದ್ದು ಸರ್ ಸರ್ ಒಂದು ನಿಮಿಷ ಕೇಳ್ತೀನಿ ಇದ್ದದನ್ನು ಹೇಳಕತ್ತೀನಿ ಆಮೇಲೆ ನೀವು ಹೇಳಕತ್ತರಿ ನೀವು 8 ಸಾವಿರ ಕೋಟಿ ಕೊಟ್ಟಿರೋದು ಆಮೇಲೆ ಹೇಳ್ರಿ ಮಾನ್ಯ ಸಭಾಧ್ಯಕ್ಷರೇ ಈಗ ನಮ್ಮ ಇಲಾಖೆಗೆ ಕಾರ್ಯಭಾರ ಇರ್ತಕ್ಕಂಥದ್ದು 1,02,000 ಕೋಟಿಗಿಂತಲೂ ಹೆಚ್ಚದ ಹಾಗೆ ಪ್ರತಿ ವರ್ಷ ಘೋಷಣೆ ಮಾಡ್ಕೋತ ಹೋಗಿದಾರೆ ಪ್ರತಿ ವರ್ಷ ಹೆಚ್ಚಾಕೋತಾನೆ ಹೋಗಿದೆ ಅದಕ್ಕೆ ನಾನೇನು ಹೇಳ್ತೀನಿ ಅನುದಾನ ಲಭ್ಯತೆ ಆಧಾರದ ಮೇಲೆ ಪ್ರಯಾರಿಟಿ ಮೇಲೆ ತೊಗೊಳ್ಬೇಕು ಅಂತ ನಮ್ಮದು ಉದ್ದೇಶದ ಖಂಡಿತವಾಗಿಯೂ ಆ ಕೆಲಸ ಮಾಡ್ತೇವೆ ತಾರತಮ್ಯ ಮಾಡ್ತಕ್ಕಂಥದ್ದಿಲ್ಲ ತಾರತಮ್ಯ ಮಾಡ್ತಕ್ಕಂಥದ್ದು ನಿಮ್ಮ ಭಾವನೆ ಇರ್ಬೋದು ನನ್ನ ಭಾವನೆ ಇರ್ಬೋದು ತಾರತಮ್ಯ ಮಾಡ್ತಾ ಇದ್ದೀರಾ ಇನ್ನೇನು ಆಗಿರೋದ್ರಿಂದ ಅವ್ರ ಭಾವನೆಯನ್ನು ನಿಮ್ಮ ಮುಂದೆ ವ್ಯಕ್ತ ಮಾಡ್ತಾ ಇದ್ದಾರೆ ನಿಮ್ಮ ಭಾವನೆ ತಾರತಮ್ಯ ಇಲ್ಲದೆ ಹೋದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಅನುದಾನದ ಲಭ್ಯತೆ ಮೇಲೆ ಪ್ರಯಾರಿಟಿ ಮೇಲೆ ತಗೊಳ್ತೀವಿ ಅನುದಾನ ಆನಂದ್ ಸಿದ್ದು ನ್ಯಾಮಗೌಡ